ಸ್ತ್ರೀ ಟೂ ಮೂವಿ ಅಮೆಝಾನ್ ಪ್ರೈಮ್ ನಲ್ಲಿ ಬಂದಿದೆ ಲಾಸ್ಟ್ ವಿಡಿಯೋದಲ್ಲಿ ಸ್ತ್ರೀ ಒನ್ ನ ಕತೆ ಇದೆ ಇದನ್ನ ನೋಡೋಕೆ ಮುಂಚೆ ಆ ಕಥೆಯನ್ನು ನೋಡ್ಕೊಂಡ್ ಬಂದ್ಬಿಡಿ ಸ್ತ್ರೀ ಪಾರ್ಟ್ ಒನ್ ಎಣ್ಣಲ್ಲಿ ಸ್ತ್ರೀದು ಜುಡ್ ಸ್ತ್ರೀ ಸ್ತ್ರೀದು ಪವರ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಅದಾಗಿ ಒಂದ್ ವರ್ಷ ಆದ್ಮೇಲೆ ಸ್ತ್ರೀಗೆ ಶಕ್ತಿ ಎಲ್ಲ ವಾಪಸ್ ಬಂದಿದೆ ಜಿಮ್ಗೆ ಹೋಗಿ ವರ್ಕ್ಔಟ್ ಗಿರ್ಕೌಟ್ ಎಲ್ಲ ಮಾಡಿದ್ಲು ಅನ್ಸುತ್ತೆ ಸೊ ಊರ್ನಲ್ಲಿರೋ ಹುಡುಗರ್ನ ಎತ್ತಾಕೊಂಡು ಹೋಗಿ ಮತ್ತೆ ಊರ್ ಕಡೆ ವಾಪಸ್ ಬಂದೊಳ್ಳೆ ಸ್ತ್ರೀ ಆದ್ರೆ ಊರಿನ ಹೊರಗಡೆ ಸ್ತ್ರೀದು ಒಂದು ಮೂರ್ತಿ ನಿಲ್ಲಿಸ್ಬಿಟ್ಟವ್ರೆ ಕೆಳಗಡೆ ಬರ್ದಿದ್ದಾರೆ ಓ ಸ್ತ್ರೀ ರಕ್ಷಾಕರ್ಣ ಸ್ತ್ರೀ ನಮ್ಮನ್ನ ರಕ್ಷಣೆ ಮಾಡು ಅಂತ ಇದನ್ನ ನೋಡಿ ಸ್ತ್ರೀಯ ಮನ್ಸು ಕರ್ಕೊಂಡೋಗ್ಬಿಡುತ್ತೆ ಊರ ಟಾರ್ಚರ್ ಕೊಡೋದು ಬೇಡ ಅವರೆಲ್ಲ ನನಗೆ ಗೌರವ ಕೊಡ್ತಾವ್ರೆ ಅಂತ ಊರಿನಿಂದ ವಾಪಸ್ ಹೋಗ್ಬಿಡತ್ತೆ ಸ್ತ್ರೀ ವಾಪಸ್ ಹೋಗಿದ ತಕ್ಷಣ ಅದೇ ಊರ್ನಲ್ಲಿರುವ ಮತ್ತೊಂದು ತರಲೆ ದೇವ ಎಚ್ಚರಗೊಂಡ್ ಬಿಡುತ್ತೆ ಬೈದು ಇದು ಹೆಣ್ ದೇವ ಅಲ್ಲ ಗಣ ದೇವ ಈ ಗಣ ದೇವದ ಕತ್ತನ್ನ ಯಾರೋ ಕತರಿಸ್ಬಿಟ್ಟವ್ರೆ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಬಾಡಿ ಇರೋದು ಯಾವ ಕಡೆ ಅನ್ಕೊಂಡು ತಲೆಯನ್ನ ಫುಟ್ಬಾಲ್ ತರ ಉರುಳಾಡಿಸಿಕೊಂಡು ಊರ್ನಲ್ಲಿರುವ ಹುಡುಗಿಯರ್ನೆಲ್ಲ ಒಬ್ಬೊಬ್ಬರನ್ನಾಗಿ ಎಳ್ಕೊಂಡ್ ಬರೋದು ಇದು ಈ ತರಲೆ ದೇವದ ಕೃತ್ಯ ಸ್ತ್ರೀ ಪುರುಷರನ್ನ ಹೋಗ್ತಿದ್ರೆ ಈ ಗುಂಡ ಬರೀ ಸ್ತ್ರೀಯರನ್ನ ಹೋಗ್ತಾವನೆ ಇದಾಗಿ ಹಲವು ವರ್ಷಗಳು ಕಳೆದಿವೆ ಈಗ ಮತ್ತೊಮ್ಮೆ ಒಮ್ಮೆ ಮಹಾ ಪೂಜೆ ನಡೀತಿದೆ ಊರ್ನಲ್ಲಿ ಪೂಜೆಯ ಸಮಯದಲ್ಲಿ ಗೆ ಒಂದು ಪೋಸ್ಟ್ ಲೆಟರ್ ಬರುತ್ತೆ ನನ್ಗೆ ಯಾರು ಪೋಸ್ಟ್ ಬರೀತಾರೆ ಅಂತ ಇವರಿಗೆ ಕುತೂಹಲ ಪೋಸ್ಟ್ ಎನ್ವಲಪ್ ನ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಪುಸ್ತಕದ ಹರಿದ ಹಾಳೆಗಳಿದ್ದಾವೆ ಯಾವ ಪುಸ್ತಕ ಅದೇ ಲಾಸ್ಟ್ ಮೂವಿನಲ್ಲಿ ಸ್ತ್ರೀದು ಕತೆ ಬರ್ತಿತ್ತಲ್ಲ ಆ ಪುಸ್ತಕದಲ್ಲಿ ನಾಲ್ಕೈದು ಪೇಜ್ ಗಳು ಕಾಣಿ ಆಗ್ಬಿಟ್ಟಿದ್ವಲ್ಲ ಆ ಪೇಜ್ ಗಳು ಈ ಎನ್ವಲಪ್ ನಲ್ಲಿ ಬಂದಿದೆ ಸೀನ್ ಅಲ್ಲಿಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ಸೀನ್ ವಿಕಿ ಹತ್ರಕ್ಕೆ ಹೋಗುತ್ತೆ ವಿಕಿನ ಶ್ರದ್ಧಾ ಅವರು ಬಂದು ಕರೀತಿದ್ದಾರೆ ವಿಕಿ ಅಂದ್ಕೊಳ್ತಾರೆ ಇದು ನನ್ನ ಭ್ರಮೆ ಇರ್ಬೇಕು ಅಂತ ಆದ್ರೂ ಶ್ರದ್ಧಾ ವಿಕಿ ವಿಕ್ಕಿ ಅಂತ ಕರೆಯೋದನ್ನ ನೋಡಿ ಶ್ರದ್ಧಾ ಹತ್ರಕ್ಕೆ ಹೋಗ್ತಾರೆ ಅಂಡ್ ಶ್ರದ್ಧಾ ಜೊತೆ ಫ್ಲರ್ಟ್ ಮಾಡ್ತಾ ಮಾಡ್ತಾ ಮುತ್ಕೊಡಕ್ ಹೋಗ್ತಾರೆ ಆ ಕಪ್ಪಾಳಕ್ ಒಂದು ಹಾಕ್ತಾರೆ ಆ ಕಡೆ ಇರುವ ಶ್ರದ್ಧಾ ಆನಂತರ ನಮಗ್ ಗೊತ್ತಾಗುತ್ತೆ ಅಂಡ್ ವಿಕ್ಕಿಗೂ ಕೂಡ ಗೊತ್ತಾಗುತ್ತೆ ಇದು ಶ್ರದ್ಧಾ ಅಲ್ಲ ರುದ್ರ ಅಂಕಲ್ ಅಂತ ಈ ಬಡೇತಕ್ಕೆ ರುದ್ರ ಮುಕ್ತಾರೆ ಶ್ರದ್ಧಾ ಕಾಣ್ತಾ ಇದೆ ಅದಕ್ಕೋಸ್ಕರ ರುದ್ರಾಗೆ ಶ್ರದ್ಧಾ ಅನ್ಕೊಂಡ್ ಮುತ್ಕೊಡಕ್ ಹೋಗೈತೆ ಎನಿವೆ ರುದ್ರಾ ಅಂಕಲ್ ವಿಕ್ಕಿಗೆ ಎನ್ವಲಪ್ ನಲ್ಲಿ ಬಂದಿರುವ ಲೆಟರ್ ಗಳನ್ನ ತೋರಿಸ್ತಾರೆ ಆ ಪೇಜ್ ಗಳಲ್ಲಿ ಸೇಮ್ ಓಲ್ಡ್ ಕತೆ ಇದೆ ಸ್ತ್ರೀ ಬಗ್ಗೆ ಆದ್ರೆ ಅದರ ಜೊತೆಗೆ ಓ ಆಗ ಅಂದ್ರೆ ಅವ ಮತ್ತೆ ಬರ್ತಾರೆ ಇದನ್ನ ನೋಡಿ ಇವ್ರಿಬ್ರಿಗೂ ಕನ್ಫ್ಯೂಷನ್ ಮತ್ತೆ ಯಾರು ಬರ್ತಾರೆ ಅವ್ರು ಯಾಕೆ ನಮಗೆ ವಾರ್ನಿಂಗ್ ಕೊಡ್ಸಿದಾರೆ ಯಾರು ಈ ಲೆಟರ್ ಅನ್ನು ಕಳ್ಸಿದ್ದು ಯಾರು ಈ ಹಾಳೆಗಳನ್ನು ಹರಿದಿದ್ದು ಇದೆಲ್ಲ ಪ್ರಶ್ನೆಗಳು ಕಾಡ್ತಿವೆ ವಿಕಿ ಹೇಳ್ತಾರೆ ಅದೆಲ್ಲ ಹಳೆಯ ಕತೆ ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಬೈದವೇ ವಿಕ್ಕಿಗೆ ಊರವರೆಲ್ಲ ಈಗ ಬಹಳ ಗೌರವ ಕೊಡ್ಸಿದ್ದಾರೆ ಊರಿನ ರಕ್ಷಕ ಅಂತ ಇನ್ನು ವಿಕ್ಕಿಯವರಪ್ಪ ಪೈತನಿಗೆ ಮದುವೆ ಆಗುವಂತ ಬೇನೆ ಇಡ್ತಿದ್ದಾರೆ ಇನ್ನು ವಿಕ್ಕಿಯ ಬೆಸ್ಟ್ ಫ್ರೆಂಡ್ ಗಳ ಬಗ್ಗೆ ಮಾತಾಡೋದು ಆದ್ರೆ ಬಿಟ್ಟುಗೆ ಈಗ ಚಿಟ್ಟಿ ಅಂತ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಬಿಟ್ಟಿಗೆ ಚಿಟ್ಟಿ ಕಂಡ್ರೆ ತುಂಬಾ ಪ್ರೀತಿ ಬಟ್ ಈಗ ಈ ಕಂತ್ರಿ ದೆವ್ವ ಬಂದು ಚಿಟ್ಟಿನ ಎತ್ತಾಕೊಂಡು ಹೋಗ್ಬಿಟ್ಟಿದೆ ಸೊ ಬಿಟ್ಟು ಅಂಡ್ ವಿಕ್ಕಿ ಎಲ್ರು ಬಹಳ ಟೆನ್ಶನ್ ಆಗ್ತಾರೆ ಯಾರು ಎತ್ತಕೊಂಡ್ ಹೋದ್ರು ಅಂತಲೇ ಗೊತ್ತಿಲ್ಲ ಇವರಿಗೆ ಊರೆಲ್ಲ ಹುಡುಕಿದ ನಂತರ ರುದ್ರ ಅಂಕಲ್ ಗೆ ಒಂದು ಪಾದದ ಗುರುತು ಸಿಗುತ್ತೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾರೋ ಒಬ್ಬ ದಡಿಯ ವ್ಯಕ್ತಿ ಹೋಗೋನ್ ಇದನ್ನ ಅಂತ ಅಂದ್ರೆ ಬಸ್ಮಾಸುರ ಲವಣಾಸುರ ತರ ಯಾರೋ ದೊಡ್ಡ ರಾಕ್ಷಸ ಎತ್ಕೊಂಡೋಗೋಣೆ ಅಂತ ಜೊತೆಗೆ ಒಬ್ಬ ಕುಡುಕ ವ್ಯಕ್ತಿ ಕೂಡ ಹೇಳ್ತಿದ್ದಾನೆ ನಾನ್ ನೋಡ್ದೆ ಒಬ್ಬ ಕತ್ಕತು ಹೋಗಿರೋ ವ್ಯಕ್ತಿ ಆ ಹುಡುಗಿನ ಎತ್ತಕೊಂಡ್ ಹೋಗಿದ್ನ ಅಂತ ಊರವ್ರು ಯಾರು ನಂಬೋದೇ ಇಲ್ಲ ಅಷ್ಟ್ರಲ್ಲಿ ವಿಕ್ಕಿಗೆ ಸ್ತ್ರೀದು ಬೂತ್ ಬಂಗ್ಲೆ ಒಳಗಡೆ ಯಾರೋ ಹೋದಂತೆ ಕಾಣುತ್ತೆ ಸೊ ವಿಕ್ಕಿ ಒಳಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಒಳಗಡೆ ಹೋದ್ರೆ ಯಾರೋ ಲೇಡಿ ವಾಯ್ಸು ವಿಕ್ಕಿ ವಿಕ್ಕಿ ಅಂತ ಕರಿತದೆ ವಿಕಿಗೆ ಫುಲ್ ಭಯ ಆಗುತ್ತೆ ಸ್ತ್ರೀ ಅವರು ಮತ್ತೆ ವಾಪಸ್ ಬಂದ್ಬಿಟ್ರ ಅಂತ ವಿಕ್ಕಿ ಹೇಳ್ತಾರೆ ನಾವಿಬ್ರು ಫ್ರೆಂಡ್ಸ್ ಆಗಿದ್ದೀವಲ್ಲ ಮತ್ತೆ ಯಾಕೆ ಬಂದಿದ್ದೀರಿ ಸ್ತ್ರೀ ಅವರೇ ನಾನೀಗ ಹಿಂದೆ ತಿರುಗತೀನಿ ನಮ್ಮ ಬಟ್ಟೆ ಬೀಚಾಕ್ ಬಿಡಬೇಡಿ ನೀವು ಪ್ಲೀಸ್ ಪ್ಲೀಸ್ ಅಂತ ಹೇಳ್ಕೊಂಡು ಹಿಂದೆ ತಿರುಗ್ತಾರೆ ಹಿಂದೆ ತಿರುಗದ್ರಲ್ಲಿ ಯಾರು ಇಲ್ಲ ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದಂತೆ ಶ್ರದ್ಧಾ ಅವರ ಎಂಟ್ರಿ ಆಗುತ್ತೆ ಅಲ್ಲಿ ಫುಲ್ ಟೆನ್ಷನ್ ವಿಕ್ಕಿಗೆ ಶ್ರದ್ಧಾ ಅಂತ ಅಂಡ್ ವಿಕಿಗೆ ನಂಬೋಕು ಆಗ್ತಿಲ್ಲ ಶ್ರದ್ಧಾ ಅಥವಾ ರುದ್ರಾ ಅಂಕಲೆ ಮತ್ತೆ ಬಂದವರ ನಾನು ಅಲ್ಯೂಸಿನೇಟ್ ಮಾಡ್ಕೊಂತಿದ್ದೀನ ಅಂತ ಫೈನಲಿ ಕನ್ಫರ್ಮ್ ಮಾಡ್ಕೊಳ್ತಾರೆ ಶ್ರದ್ಧಾನೆ ಅಂತ ಶ್ರದ್ಧಾ ಅನ್ ಗೊತ್ತಾಗಿದ್ದ ತಕ್ಷಣ ಅವರು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಶ್ರದ್ಧಾ ಹೇಳ್ತಾರೆ ಲವ್ ಗಿವು ಎಲ್ಲ ಇರ್ಲಿ ಈಗ ಪ್ರೆಸೆಂಟ್ಲಿ ಚಿಟ್ಟಿನ ಯಾರ ತಕೊಂಡೋಗ್ರೆ ನನಗೆ ಗೊತ್ತು ಅದಕ್ಕೋಸ್ಕರ ಸೈಲೆಂಟ್ ಆಗಿ ಇಲ್ಲಿ ಕರ್ಕೊಂಡು ಬಂದೆ ಎಕ್ಸ್ಪ್ಲೈನ್ ಮಾಡೋಕೆ ಅಂತ ಸೊ ಬೇಸಿಕಲಿ ಈಗ ಹೆಣ್ಮಕ್ಳನ್ನು ಎತ್ಕೊಂಡು ಹೋಗ್ತಿರುವ ವ್ಯಕ್ತಿ ಸ್ತ್ರೀ ಮತ್ತೆ ಸ್ತ್ರೀಯ ಗಂಡನನ್ನ ಸಾಯಿಸಿದ್ನಲ್ಲ ಆತ ಈ ದೃಶ್ಯಗಳ ಶಿಲಾವತಾರವನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ಆ ಮನೆಯಲ್ಲಿ ಸ್ತ್ರೀ ಆಗಿ ಊರಲ್ಲಿದ್ದಾಗ ಈತ ಹೆದರುಕೊಂಡು ಹೊರಗಡೆ ಬಂದಿರಲಿಲ್ಲ ಈಗ ಸ್ತ್ರೀ ಊರಿಗೆ ಎಂಟ್ರಿ ಆಗ್ತಿಲ್ವಲ್ಲ ಆ ಕಾರಣದಿಂದ ಈತ ಬಂದು ತರಲೆ ಮಾಡ್ತಾವೆ ಸೊ ವಿಕ್ಕಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ರುದ್ರ ಹತ್ರ ವಾಪಸ್ ಬರ್ತಾರೆ ನಿಮ್ಗೆ ಲೆಟರ್ ಬಂದಿದೆಯಲ್ಲ ಅದನ್ನು ಓಪನ್ ಮಾಡಿ ಇನ್ನೊಂಚೂ ಡೀಟೇಲ್ ಆಗಿ ಓದೋಣ ಅಂತ ಸ್ತ್ರೀನ ಕೊಲೆ ಮಾಡಿದವನ ಹೆಸರು ಚಂದ್ರಬಾನ್ ಮತ್ತೆ ಆತನ ಪಂಚಾಯಿತಿಯ ಸದಸ್ಯರು ಚಂದ್ರಬಾನ್ ನೋಡೋಕೆ ದಷ್ಟಪುಷ್ಟವಾಗಿದ್ದ ಜೊತೆಗೆ ದೊಡ್ಡ ಡ್ರಂಕ್ ಕಾರ್ಡ್ ಅಂಡ್ ವಿಮೆನೈಸರ್ ಆಗಿದ್ದ ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ನೋಡ್ತಿದ್ದ ಅವ್ರ ಕೆಲಸ ಮನೆ ಕೆಲಸ ಮಾಡ್ಕೊಂಡಿರೋದು ಅಂತ ಹೀ ಇವರಿಗೆ ವೇಷ್ಯರ ನೃತ್ಯ ನೋಡುವ ಹುಚ್ಚಿತ್ತು ಆ ವೇಶ್ಯ ಮದ್ವೆ ಆಗೋಕೆ ಡಿಸೈಡ್ ಮಾಡಿದಾಗ ಆ ವೇಶ್ಯ ಪ್ರೇಮಿಯ ಕತ್ತನ್ನ ಇವರು ಕುಯ್ದು ಬಿಟ್ರು ನಂತರ ಆಕೆಯ ಮಗಳ ಮುಂದೆನೆ ಆ ವೇಶ್ಯನ್ನ ಮತ್ತೆ ಆಕೆಯ ಲವರ್ ಅನ್ನ ಜೀವಂತ ಸುಟ್ಟ ಹಾಕ್ಬಿಟ್ರು ಅದರರ್ಥ ವೇಷ್ಯೆಗೆ ಮಗಳು ಕೂಡ ಇದ್ಲು ಇದಾದ ನಂತರ ವೇಶ್ಯೆ ಸ್ತ್ರೀ ಆಗಿ ವಾಪಸ್ ಬಂದ್ಲು ಆ ಚಂದ್ರಬಾನ್ ಮತ್ತೆ ಆತನ ಕೌನ್ಸಿಲ್ ಮೆಂಬರ್ಸ್ ನ ಕತ್ಗಳನ್ನೆಲ್ಲ ಸಾಕಿ ಭೂಮಿಯನ್ನ ಅಗದ್ಬಿಟ್ಟು ಆರಡಿ ಒಳಗಡೆ ಹೋಗ್ತಾಕ್ ಈಗ ಸ್ತ್ರೀ ಊರಿನಿಂದ ಹೊರ ಹೋದ ಮೇಲೆ ಆ ಕತ್ ಕತ್ಸೋಗಿರುವ ಚಂದ್ರಬಾನ್ ಮತ್ತೆ ವಾಪಸ್ ಬಂದವನೇ ಇವರನ್ನೆಲ್ಲ ಅಂದ್ರೆ ಹುಡ್ಗಿಯರನ್ನ ತಕೊಂಡ್ ಹೋಗೋಕೆ ಇದುವರೆಗೂ ಊರಿನಲ್ಲಿ ಎಷ್ಟೊಂದು ಹುಡುಗಿಯರು ನಾಪತ್ತೆ ಆಗಿದ್ರು ಇವರೆಲ್ಲ ಅನ್ಕೊಂಡಿದ್ರು ಯಾರೋ ಲವರ್ ಜೊತೆ ಓಡಿ ಹೋಗಿರ್ಬೇಕು ಅಂತ ಬಟ್ ಇಲ್ಲಿ ಆಗಿರೋದು ಬೇರೆನೆ ಎನ್ವೆ ಬಿಟ್ಟು ಕೇಳ್ತಾರೆ ವಿಕ್ಕಿನ ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ವಿಕ್ಕಿ ಹೇಳ್ತಾರೆ ನನಗೆ ಶ್ರದ್ಧಾ ಬಂದು ಹೇಳಿದ್ರು ಅಂತ ಶ್ರದ್ಧಾ ಅಂದಿದ ತಕ್ಷಣ ಇವರು ಕನಸಿನ ಲೋಕಕ್ಕೆ ಹೋಗ್ಬಿಟ್ಟವ್ರೆ ಶ್ರದ್ಧಾ ಜೊತೆ ಡ್ಯಾನ್ಸ್ ಆಡ್ಕೊಂಡು ಡ್ಯುಯಟ್ ಹಾಡ್ತಾವ್ರೆ ಡ್ಯುಯಟ್ ಎಲ್ಲ ಆದ್ಮೇಲೆ ಶ್ರದ್ಧಾ ರಾಕ್ಷಸಿಯಾವತಾರವನ್ನ ತಾಳ್ಬಿಟ್ಟು ವಿಕ್ಕಿದು ಕೈನ ಕಚ್ಬಿಡ್ತಾಳೆ ವಿಕಿದು ಬೆರಳು ಕಟ್ ಆಗ್ಬಿಡುತ್ತೆ ವಿಕ್ಕಿ ಫುಲ್ ಶಾಕ್ ಆಗ್ಬಿಡ್ತಾರೆ ಶ್ರದ್ಧಾ ಲವ್ ಬೈಟ್ ಕೊಟ್ಬಿಟ್ಲು ಲವ್ ಬೈಟ್ ಕೊಟ್ಬಿಟ್ಲು ಅಂತ ಎಲ್ಲ ಕಡೆ ಓಡಾಡ್ತಾವ್ರೆ ನಂತರ ರಿಯಲೈಸ್ ಆಗುತ್ತೆ ನಾನು ಕನ್ಸ್ ಕಾಣ್ತಿದ್ದೆ ಶ್ರದ್ಧಾ ಇಸ್ ನಾಟ್ ಎ ದೆವ್ವ ಅಂತ ಇನ್ವೆ ಈಗ ಕತ್ಕತಿರೋ ಕಂದ್ರಿ ದೆವ್ವನ ಹುಡ್ಕೋಕೆ ನಾವು ಸ್ತ್ರೀಯ ಸಹ ಇವನ್ನ ಕೇಳೋಣ ಅಂತ ಇವರೆಲ್ಲ ಸ್ತ್ರೀನ ಹುಡ್ಕೋಕೆ ಶುರು ಮಾಡ್ತಾರೆ ಮೊದಲನೇದಾಗಿ ಇವರು ಜನ ಹತ್ರ ಹೋಗ್ತಾರೆ ಜನ ಯಾರ್ ಗೊತ್ತಲ್ಲ ಸ್ತ್ರೀ ದೆವ್ವ ಮೆಟ್ಕೊಂಡಿಕ್ತಲ್ಲ ಮೊದಲನೇ ಮೂವಿನಲ್ಲಿ ಅವ ನಿನಗೆ ಸ್ತ್ರೀ ಮೆಟ್ಕೊಂಡಿದ್ಲು ಈ ಕಾರಣದಿಂದ ನಿನ್ನ ಮುಖಾಂತರ ಸ್ತ್ರೀನ ಹುಡ್ಕೋದು ಈಸಿ ಅಂತ ಅಲ್ಲ ಹೋಗೋವ್ರೆ ಬೈದವೆ ಜನ ಮನೆಯಲ್ಲಿ ಒಂದು ಒಂದು ಭಯಾನಕ ನಾಯಿ ಇದೆ ಇಟ್ಸ್ ನಾಟ್ ನಾಯಿ ಇಟ್ಸ್ ಇನ್ ಫ್ಯಾಕ್ಟ್ ತೋಳ ತರ ಕಾಣ್ತಿದೆ ಅಲ್ಲಿ ಜನ ನಮ್ಗೊಂದು ಕ್ಲೂ ಕೊಡ್ತಾರೆ ಇದು ಬೇಡಿಯ ಮೂವಿಯ ಭಾಸ್ಕರ್ ಅಂತ ವಿಕೆಂಡ್ ಬಿಟ್ಟು ನೋಡಿದ್ಮೇಲೆ ವೇರು ಅಲ್ಲಿಂದ ಓಡೋಕ್ ಬಿಡತ್ತೆ ಈಗ ಇವ್ರಿಬ್ರು ಜನಗೆ ಒಂದ್ ಸುಳ್ಳು ಹೇಳ್ತಾರೆ ಊರಿನಲ್ಲಿ ಸ್ತ್ರೀ ಸ್ತ್ರೀದು ನಾಟಕ ನಡೆಸಿದೆ ಅದರಲ್ಲಿ ನಿನ್ಗೊಂದು ಇಂಪಾರ್ಟೆಂಟ್ ರೋಲ್ ಕೊಡ್ತೀವಿ ಬಾರಪ್ಪ ಅಂತ ಬಟ್ ನಿಜವಾದ ಕಾರಣ ಜನ ಮುಖಾಂತರ ಸ್ತ್ರೀನ ಹುಡ್ಕೋದು ಊರಿಗೆ ಬಂದ್ಮೇಲೆ ಜನಗೆ ಇರೋ ನಿಜವನ್ನ ಹೇಳ್ತಾರೆ ಊರಿನಲ್ಲಿ ಒಂದು ತಲೆ ಕತ್ರಿಸೋಗಿರುವ ಕಂತ್ರಿ ದೇವ ಓಡಾಡ್ತಿದೆ ಅದು ಬಿಟ್ಟು ಗರ್ಲ್ ಫ್ರೆಂಡ್ ಚಿಟ್ಟಿನ ಎತ್ಕೊಂಡು ಹೋಗ್ಬಿಟ್ಟಿದೆ ಈಗ ಆ ಕಂತ್ರಿ ದೇವನ ಪಟ್ಟ ಹಾಕ್ಲಿಕ್ಕೆ ಚಿಟ್ಟಿನ ವಾಪಸ್ ಕರೆ ತರ್ಲಿಕ್ಕೆ ಸ್ತ್ರೀ ಅವಶ್ಯಕತೆ ಇದೆ ಸೊ ಆ ಸ್ತ್ರೀ ನಿಮ್ಮ ಅಕ್ಕ ಇದ್ದಂಗೆ ಕಣಪ್ಪ ಜನ ಅವಳನ್ನ ಹುಡ್ಕೋಕೆ ಹೆಲ್ಪ್ ಮಾಡು ಅಂತ ಕೇಳ್ತಾವ್ರೆ ಇವರೆಲ್ಲ ಸೇರ್ಕೊಂಡು ರುದ್ರ ಅಂಕಲ್ ಜೊತೆ ಜನ ಫಸ್ಟ್ ಫಸ್ಟ್ ಹೆದರ್ಕೊಳ್ತಾರೆ ಹೆಲ್ಪ್ ಮಾಡೋಕೆ ಬಟ್ ಆಮೇಲೆ ಇವರೆಲ್ಲ ಕನ್ವಿನ್ಸ್ ಮಾಡ್ತಾರೆ ಸರಿ ಅಂತ ಹೇಳಿ ನಾಲ್ಕು ಜನರು ಸೇರ್ಕೊಂಡು ಓಡೋಕೆ ಐ ಮೀನ್ ಸ್ತ್ರೀನ ಓಡ್ಕೋಕೆ ಶುರು ಮಾಡ್ತಾರೆ ಸ್ತ್ರೀ ಇದು ಬೋಧ್ ಬಂಗ್ಲೆಗೆ ಹೋಗ್ಬಿಟ್ಟು ಜನ ಅಕ ಅಕ ಅಂತ ಕರೆಯೋಕ ಶುರು ಮಾಡ್ತಾರೆ ಸ್ತ್ರೀನ ಬಟ್ ಆ ಬಂಗ್ಲೆಲಿ ಈಗ ಸ್ತ್ರೀ ಇಲ್ಲ ಕಂತ್ರಿ ದೇವ ಇದೆ ಇವರನ್ನೆಲ್ಲ ಸೈಲೆಂಟ್ ಆಗಿ ಫಾಲೋ ಮಾಡ್ತಿದೆ ಚಾನ್ಸ್ ಸಿಕ್ಕಿದ ತಕ್ಷಣ ಜನನ ಎತ್ತಾಕೊಂಡು ಕಂತ್ರಿ ದೇವ ಲೇ ದೇವ ಇದುವರೆಗೂ ಬರೀ ಹುಡುಗಿನ್ ತಕೊಂಡ್ ಹೋಗ್ತಿದೆ ಈ ಹುಡುಗನ ಅಕ್ಕ ತಕೊಂಡು ಹೋಗ್ತಿದ್ಯಾ ಫ್ರೆಂಡ್ಸ್ ಎಲ್ಲ ಹುಡುಕೋಕು ಶುರು ಮಾಡ್ತಾರೆ ಜನ ಎಲ್ಲೋದಾ ಅಂತ ಹುಡುಕ್ತಾ ಹುಡುಕ್ತಾ ಗೊತ್ತಾಗತ್ತೆ ಆತ ಅಂತರಂಪದಲ್ಲಿ ತೇಲ್ ಅಂತ ಇವರೆಲ್ಲ ಅನ್ಕೊಳ್ತಾರೆ ಇದು ಸ್ತ್ರೀದ ಕೆಲಸ ಅಂತ ಅಂಡ್ ಸ್ತ್ರೀನ ಅಪಾಲಜೈಸ್ ಮಾಡೋಕ್ ಶುರು ಮಾಡ್ತಾರೆ ತ್ರಾಹಿ ಮಾಮ್ ಸ್ತ್ರೀ ಅಕ್ಕ ನನ್ ಫ್ರೆಂಡ್ ನ ಬಿಟ್ಬಿಡಿ ಅಂತ ಕೇಳ್ಕೊಂತವ್ರೆ ಆಗ ಆ ಫ್ರೆಂಡ್ ಮೇಲ್ಗಡೆಯಿಂದ ಕೆಳಗ್ ಬಿದ್ಬಿಡ್ತಾನೆ ಉಸಿರಾಡ್ತಾನೆ ಇಲ್ಲ ಆತ ಸತ್ತೆ ಹೋಗಿದ್ದಾನೆ ಅಂತ ಎಲ್ರು ಅಂದ್ಕೊಳ್ತಾರೆ ಜೋರಾಗ ಅಳೋಗಕ್ ಶುರು ಮಾಡ್ತಾರೆ ಸ್ವಲ್ಪ ಹೊತ್ ದಿನ ನಂತರ ಜನ ಇದಕ್ಕಿದಂಗೆ ಎದ್ದು ಬಿಡ್ತಾನೆ ಕಣಗಳೆಲ್ಲ ಬೆಳಗ್ ಆಗ್ಬಿಡ್ತವೆ ಕಿರಿಸ್ತಾನೆ ಅಲ್ಲೇ ಓಡ್ರಲ್ಲ ಓಡ್ರೋ ಓಡ್ರ್ ಓಡ್ರೂ ಅಂತ ಸರಿ ಅಂತ ಬೂತ್ ಬಂಗ್ಲಿಂದ ಎಲ್ರು ಈಚೆ ಓಡ್ ಬಂದು ಬೈಕ್ ನಲ್ಲಿ ವಾಪಸ್ ಊರಿನ ಕಡೆಗೆ ಓಡ್ತಾವ್ರೆ ಆದ್ರೆ ಕಂತ್ರಿ ತಲೆ ಇವರನ್ನ ಬಿಡ್ತಿಲ್ಲ ಗಾಳಿ ತೇಲ್ಕೊಂಡ್ ಬಂದ್ ಇವರು ನಟಿಸ್ಕೊಂಡು ಬರ್ತೈತೆ ಇವ್ರ ಬೈಕ್ ನಲ್ಲಿ ಫಾಸ್ಟ್ ಹೋಗಿ ಟ್ರೈ ಮಾಡ್ತವ್ರೆ ಬಟ್ ಇನ್ನು ಫಾಸ್ಟ್ ಆಗಿ ತೆಲ್ಕೊಂಡ್ ಬರ್ತೈತೆ ತೆಲ್ಕೊಂಡ್ ತಕ್ಷಣ ಪೋಸ್ಟೀರಿಯರ್ ಪಾರ್ಟ್ ಆಫ್ ಜನನ ಕಚ್ ಬಿಡುತ್ತೆ ಅಂದ್ರೆ ಭಾಗವನ್ನ ಕಚ್ ಬಿಡುತ್ತೆ ಅಲ್ಲ ಬೇರೆ ಯಾವ್ದು ಜಾಗ ಸಿಗ್ಲಿಲ್ವಾ ಗುರು ನಿನ್ಗೆ ದೆವ್ವ ಬರೀ ಅಶ್ಲೀಲ ದೆವ್ವಗಳ ಸವಾಸನೆ ಆಯ್ತು ಗುರು ಇನ್ಯಾಗ ರುದ್ರಾಂಕಲ್ ಒಂದು ಐಡಿಯಾ ಕೊಡ್ತಾರೆ ತಗೋ ಈ ಸಾರಾಯಿನ ತಲೆ ಮೇಲೆ ಸುರಿದು ಬಿಟ್ಟು ಬೆಂಕಿ ಹಚ್ ಬಿಡು ಅಂತ ಜನ ಸಾರಾಯಿನ ತಲೆ ಮೇಲೆ ಸುರಿತಿದ್ರೆ ಆ ದೆವು ತಲೆ ಸಾರಾಯನ ನೆಕ್ತದೆ ಫುಲ್ ಖುಷಿಯಾಗ ಆಗ್ಬಿಟ್ಟು ಆಗ ಜನ ಅಯ್ಯೋ ನಿನ್ನ ಮಕ್ ಬೆಂಕಿ ಇಕ್ಕ ಅಂತ ಲಿಟ್ರಲಿ ಆ ಮುಖಕ್ಕೆ ಬೆಂಕಿನ ಇಟ್ಟೇ ಬಿಡ್ತಾರೆ ಸೊ ಬೆಂಕಿ ಹತ್ಕೊಂಡ್ ಫಾಲೋ ಮಾಡೋದ್ ನಿಲ್ಸುತ್ತೆ ಜನನ ಎಸ್ಕೇಪ್ ಹಾಕಿ ಊರ್ನ ಒಳಗಡೆ ಬರ್ತಾರೆ ಊರಿಗೆ ಬಂದ್ಮೇಲೆ ಜನಗೆ ರಿಯಲೈಸ್ ಆಗುತ್ತೆ ಬರ್ತಿದಾವೆ ಅಂತ ಅಂದ್ರೆ ಬೇಸಿಕಲಿ ಜನ ಸಿ ಕ್ಯಾಮ್ರಾ ಆಗ್ಬಿಟ್ಟವ್ರೆ ಆ ಕಂತ್ರಿ ತಲೆ ಎಲ್ಲೇ ಲೋಡ್ ಆಡ್ತಿದೆ ಅಂತ ಜನಗೆ ಗೊತ್ತಾಗ್ತಿದೆ ಬೇಸಿಕಲಿ ಈಗ ಕಂತ್ರಿ ದೇವ ಊರಿನ ಒಳಗಡೆಗೆ ಬಂದ್ಬಿಟ್ಟಿದೆ ಇವ್ರ ನಾಲ್ಕ್ ಜನದ ಮೇಲೆ ಅಟ್ಯಾಕ್ ಮಾಡುತ್ತೆ ವಿಕಿ ಅಂತೂ ಹಿಡ್ಕೊಂಡ್ ಮೇಲೆ ಕೆತ್ತ ಬಿಡುತ್ತೆ ವಿಕಿಯಿಂದ ಏನ್ ಅನ್ಬೇಕು ಅಷ್ಟ್ರಲ್ಲಿ ಶ್ರದ್ಧಾ ಅವರು ಬಂದು ತಮ್ಮ ಜುಟ್ಟಿನಿಂದ ಚಟಕ್ಕಂತ ಕಂತ್ರಿ ದೆವ್ವಕ್ಕ ಒಂದು ಹೊಡೆದು ಚಟ್ಟಕ್ಕಂತ ಒಂದು ಬರೆ ಬರುವಂತೆ ಮಾಡಿ ವಿಕಿನ ಬಿಡುಗಡೆ ಮಾಡಿಸ್ತಾರೆ ಬಟ್ ಕಂತ್ರಿ ದೆವ್ವ ವೆರಿ ಪವರ್ಫುಲ್ ಶ್ರದ್ಧಾಗು ಹೊಡೆದು ಕೆಳಕ್ ಮಲ್ಗಸ್ಬಿಡುತ್ತೆ ಅಂಡ್ ಸ್ತ್ರೀದು ವಿಗ್ರಹವನ್ನ ಕೆಳಗಡೆ ಉಳ್ಳಿಸ್ಬಿಟ್ಟು ತಾನೇ ದೊಡ್ಡ ವಿಗ್ರಹ ಅಂತ ಪೋಸ್ ಕೊಟ್ಕೊಂಡು ನಿಂತ್ಕೊಳ್ಳುತ್ತೆ ಅಲ್ಲಿಗೆ ಇಂಟೋಮಿಷನ್ ಸ್ಟಾರ್ಟ್ ಆಗುತ್ತೆ ಈಗ ಶ್ರದ್ಧಾ ಜುಟ್ಟಿನಿಂದ ಹೊಡಿತಾ ಇದ್ರಲ್ವಾ ಕಂತ್ರಿ ದೆವ್ವಕ್ಕೆ ಅದನ್ನ ನೋಡಿ ಇವರಿಗೆಲ್ಲಾ ರಿಯಲೈಸ್ ಆಗುತ್ತೆ ಆ ಸ್ತ್ರೀದು ಜುಟ್ಟನ್ನ ಕಟ್ ಮಾಡ್ಕೊಂಡು ಶ್ರದ್ಧಾ ತಗೊಂಡೋಗಿದ್ರಲ್ಲ ಅದ್ರಿಂದಲೇ ಈ ಪವರ್ ಬಂದಿರೋದು ಅಂತ ಸೊ ಬೇಸಿಕಲಿ ಐರನ್ ಮ್ಯಾನ್ ಸೂಪರ್ ಮ್ಯಾನ್ ತರ ಇವಮ್ಮ ಜುಟ್ಟು ಆಗದೆ ಸದಾ ಹೇಳ್ತಾರೆ ನಾನು ಅವತ್ತಿನಿಂದ ಬ್ಲಾಕ್ ಮ್ಯಾಜಿಕ್ ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿದ್ದೆ ಆದ್ರೂ ಕೂಡ ನನ್ನ ಶಕ್ತಿಗಳು ಆ ದೇವದ ಮುಂದೆ ಏನೇನು ಅಲ್ಲ ಈಗ ಊರಿನಲ್ಲಿ ಮಹಾಪೂಜೆ ನಡೀತಿರೋದ್ರಿಂದ ಕಂತ್ರಿ ದೇವದ ಶಕ್ತಿ ಇತಿಮಿತಿನಲ್ಲಿದೆ ವಿನಾಶಕಾರಿ ಪೂಜೆಯಾಗ್ಬಿಡ್ತಾನೆ ಪೂಜೆಯ ಒಳಗಡೆ ತಡಿಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ಜನ ಎಕ್ಸ್ಪ್ಲೈನ್ ಮಾಡ್ತಾರೆ ಅವತ್ತು ಪ್ರಜ್ಞೆ ತಪ್ಪಿತ್ತಲ್ಲ ನಾನು ಸತ್ತೋದೇ ನೀವೆಲ್ಲ ಅನ್ಕೊಂಡಿದ್ರಲ್ಲ ಅವತ್ತೇನಾಯ್ತು ಅಂತ ಇನ್ಫ್ಯಾಕ್ಟ್ ಅವತ್ತು ಜನ ಸತ್ತಿರ್ಲಿಲ್ಲ ಕಂತ್ರಿ ದೇವ ಇದ್ದಿದ್ದು ಮನೆಗೆ ಹೋಗಿದ್ದರು ಆ ಜಾಗ ಭಯಾನಕವಾಗಿತ್ತು ಎಷ್ಟೊಂದ್ ಜನ ಹುಡುಗಿರಲ್ಲಿದ್ರು ಕೆಳಗಡೆ ಎಲ್ಲ ಆವಾರಸ ಇತ್ತು ಚಿಟ್ಟಿ ಕೂಡ ಅಲ್ಲೇ ಇದ್ಲು ಈಗ ಈತ ಹುಡುಗಿರ್ನೆಲ್ಲ ಯಾಕೆ ಕಿಡ್ನಾಪ್ ಮಾಡ್ತಾವನೆ ಅಂತ ಬಿಟ್ಟು ಕೇಳ್ತಿದ್ದಾರೆ ಆಗ ಶ್ರದ್ಧಾ ಹೇಳ್ತಾರೆ ಮಾಡ್ರನ್ ಥಾಟ್ಸ್ ಇರೋ ಎಲ್ಲಾ ಹುಡುಗಿಯರ ಮೇಲೂ ಆತನಿಗೆ ದ್ವೇಷ ಅದಕ್ಕೆ ಹೋಗೋನೆ ಅಂತ ಸೊ ಊರಲ್ಲಿ ಕಳ್ದೋಗಿರೋ ಎಲ್ಲ ಹುಡುಗಿಯರಿಗೂ ಮಾಡ್ರನ್ ಥಾಟ್ಸ್ ಇತ್ತು ಅವ್ರಗಳನ್ನೇ ಆತ ಎತ್ತಕೊಂಡೋಗಿರೋದು ಸ್ತ್ರೀಗೆ ಶ್ರದ್ಧಾ ಒಂದು ಐಡಿಯಾ ಕೊಡ್ತಾರೆ ಅರೆ ರೇ ರೇ ಫುಲ್ ಬಾಡಿ ಇದ್ದ ಸ್ತ್ರೀನೇ ನೀನು ಡಿಫೀಟ್ ಮಾಡಿದ್ಯಾ ಇನ್ನು ಆ ತಲೆ ಕದ್ರಸೋಗಿರೋ ಕಂತ್ರಿ ದೇವನ ಆಗಲ್ವಾ ನೋಡು ಆ ಕಂತ್ರಿ ದೇವನ ಕಣ್ಣಿನಲ್ಲಿ ಕಣ್ಣಿಟ್ಬಿಟ್ಟು ನೋಡು ಆಮೇಲೆ ಈ ಚಾಕು ತಗೊಂಡ್ ಚುಚ್ಚುಬಿಡು ಅದು ಸತ್ತೋಗ್ಬಿಡುತ್ತೆ ಅಂತ ಬಟ್ ಅವನ ಕರ್ಸೋದ್ ಹೇಗೆ ರುದ್ರ ಅಂಕಲ್ ಒಂದು ಪ್ಲಾನ್ ಕೊಡ್ತಾರೆ ಆತ ಮೊದ್ಲೆ ವುಮೆನೈಸರ್ ಎಣ್ಣೆ ಪಾರ್ಟಿ ಈ ಕಾರಣಕ್ಕೋಸ್ಕರ ಊರ್ನಲ್ಲಿ ಒಂದ್ ಡಾನ್ಸ್ ಪ್ರೋಗ್ರಾಮ್ ಇರೋಣ ಎಣ್ಣೆ ಪಾರ್ಟಿನ ಅರೇಂಜ್ ಮಾಡೋಣ ಆಗಾತ ಬರ್ತಾನೆ ಅಂತ ಬಟ್ ಈ ದೆವ್ವ ಊರಲ್ಲಿ ಡ್ಯಾನ್ಸ್ ಆಡೋಕೆ ಯಾರು ಒಪ್ತಾರೆ ಸೊ ರುದ್ರ ಅಂಕಲ್ ತಮ್ಮ ಪ್ರೇಮಿಕೆ ಶಮಾನ ಇಲ್ಲಿಗೆ ಕರೆತರ್ತಾರೆ ಶಮ ಎಷ್ಟು ಪ್ರೇಮಿಸ್ತಾರೆ ರುದ್ರನ ಅಂದ್ರೆ ರುದ್ರಗೋಸ್ಕರ ಸಾಯೋಕು ರೆಡಿ ಇರ್ತಾರೆ ಸೊ ಊರಿಗೆ ಬಂದು ಡ್ಯಾನ್ಸ್ ಆಡ್ಲಿಕ್ಕೆ ಒಪ್ಕೊಂಡ್ಬಿಡ್ತಾರೆ ಅವ ಸ್ಟಾರ್ಟ್ ಆಗುತ್ತೆ ನಿಮ್ಮೆಲ್ಲರ ಫೇವರೇಟ್ ಸಾಂಗ್ ಆ ಕಿ ರಾತ್ ಹುಸ್ನು ಕ ಮಜಾ ಕಣ್ಣಲ್ಲಿ ತಗೊಳ್ರಪ್ಪ ಅಂತ ಬೇಸಿಕಲಿ ತಮನ್ನಾ ಬಾಟಿ ಅವರು ಬಂದು ಕೂತಿರೋ ಪೋಸ್ ನಲ್ಲಿ ಡ್ಯಾನ್ಸ್ ಆಡೋದು ಹೆಂಗೆ ಅಂತ ತೋರಿಸ್ತಾರೆ ಸಾಂಗ್ ಅಲ್ಲಿ ಈ ಸಾಂಗ್ ನಡೀತಿರ್ಬೇಕಾದ್ರೆ ಶ್ರದ್ಧಾ ಅವರು ಆ ಬೂತ್ ಬಂಗ್ಲೆ ಒಳಗಡೆ ಇರುವ ಸೀಕ್ರೆಟ್ ರೂಮ್ ಇದೆಯಲ್ಲ ಆ ಯಾರ ಒಂದು ಅವನು ಕಂತ್ರಿ ದೇವದ್ದು ಆ ರೂಮ್ ಗೋಡೆ ಹಿಂದೆ ಇದೆ ಗೋಡೆನ ಜುಟ್ಟಿಂದ ಬಡದು ಹೋಗೋಕೆ ಟ್ರೈ ಮಾಡ್ತಾರೆ ಬಟ್ ಅಲ್ಲೇನೋ ಮಾಟ ಮಂತ್ರ ಎಲ್ಲ ಮಾಡ್ಬಿಟ್ಟಿದ್ದಾರೆ ಆ ಗೋಡೆಗೆ ಸೊ ಇವ್ರ ಒಳಗಡೆ ಆಗ್ತಿಲ್ಲ ಅಸಲ್ಲಿ ಜನಗೆ ವಿಷನ್ ಬರುತ್ತೆ ಆ ಕಂತ್ರಿ ದೇವ ಡಾನ್ಸ್ ಆಡೋ ಪ್ಲೇಸ್ ಗೆ ಬರ್ತಿದೆ ಅಂತ ವಿಷನ್ ಅಲ್ಲಿ ಕಂಡಂತೇನೆ ಕಂತ್ರಿ ದೇವ ಊರ್ನಲ್ಲಿ ಡಾನ್ಸ್ ಆಡ್ತಿರೋ ಪ್ಲೇಸ್ ಗೆ ಬರ್ತಾನೆ ಶಮ ಎತ್ತಕೊಂಡು ಹೋಗೋಕೆ ವಿಕಿ ಆತನನ್ನ ತಡಿಯೋಕೆ ಟ್ರೈ ಮಾಡ್ತಾರೆ ಬಟ್ ಆ ಕಂತ್ರಿ ದೇವದ ಕಣ್ಣು ನೋಡಿದ ತಕ್ಷಣ ವಿಕಿಯ ಕಣ್ಣು ಮಬ್ಬಾಗ್ಬಿಡತ್ತೆ ಜೊತೆಗೆ ಕಂತ್ರಿ ದೇವ ಊರ್ ಗಂಡಸರನ್ನೆಲ್ಲ ತನ್ನ ಕಂಟ್ರೋಲ್ ಗೆ ತಗೊಂಡ್ಬಿಡತ್ತೆ ಅವರೆಲ್ಲ ಹೇಳಿದಂತೆ ಕೇಳುವಂತೆ ಮಾಡ್ಬಿಡತ್ತೆ ಅವರ ಮಧ್ಯೆ ಇರುವ ಶಮನೆ ಎತ್ತಾಕೊಂಡು ತನ್ನ ಪ್ಲೇಸ್ಗೆ ಹೋಗ್ಬಿಡತ್ತೆ ಈಗ ಕಂತ್ರಿ ದೇವದ ಕಂಟ್ರೋಲ್ ನಲ್ಲಿರುವ ಊರಿನ ಗಂಡಸರೆಲ್ಲ ಹೆಂಗಸರನ್ನೆಲ್ಲ ಮಿಸಾಜಿನಿಸ್ಟಿಕ್ ಆಗಿ ಟ್ರೀಟ್ ಮಾಡ್ತಾರೆ ನೀವು ಹೊರಗಡೆ ಹೋಗುವಂತಿಲ್ಲ ಓದಕ್ ಹೋಗುವಂತಿಲ್ಲ ಇಷ್ಟ ಬಂದ ಉಡುಪುಗಳನ್ನ ಧರಿಸುವಂತಿಲ್ಲ ಅಂತ ಈ ಕಡೆ ಶ್ರದ್ಧಾ ಕೂಡ ಅವತ್ ರಾತ್ರಿ ಎಂಟರ್ ಆಗ್ಲಿಕ್ಕೆ ಟ್ರೈ ಮಾಡಿದ್ರು ಒಂದು ರೂಮ್ ನ ಬಟ್ ಎಂಟರ್ ಆಗ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಡೇ ಇವರೆಲ್ಲ ಮೀಟ್ ಆಗ್ತಾರೆ ಶ್ರದ್ಧಾ ಬಿಟ್ಟು ರುದ್ರ ಐ ಮೀನ್ ಬಿಟ್ಟು ಇರೋದಿಲ್ಲ ಬಿಟ್ಟು ಕಂತ್ರಿ ದೇವದ ಕಂಟ್ರೋಲ್ ನಲ್ಲಿ ಇದಾರೆ ಬಟ್ ಜನ ಇದಾರೆ ಇವ್ರ ಜೊತೆ ರುದ್ರ ಅವರು ಫುಲ್ ಡಿಸಪಾಯಿಂಟ್ ಆಗಿದ್ದಾರೆ ಶಮಾನ ಎತ್ಕೊಂಡು ಹೋಗ್ಬಿಟ್ಟ ಕಂತ್ರಿ ದೇವ ಅಂತ ಈಗ ರುದ್ರ ಅಂಕಲ್ ಒಂದು ಪ್ಲಾನ್ ಮಾಡ್ತಾರೆ ನಮ್ಗೆ ಆ ಈ ಪೋಸ್ಟ್ ಕಳಿಸಿದ್ರಲ್ಲ ಅವರನ್ನ ಭೇಟಿ ಮಾಡಿದ್ರೆ ಇದರ ಬಗ್ಗೆ ಅಂದ್ರೆ ಈ ಕಂತ್ರಿ ದೇವದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಬಟ್ ಆ ಪೋಸ್ಟ್ ಭೂಪಾಲ್ ನಲ್ಲಿರುವ ಒಂದು ಹುಚ್ಚಾಸ್ಪತ್ರೆಯಿಂದ ಬಂದಿದೆ ಈಗ ಇವರೆಲ್ಲ ಹುಚ್ಚಾಸ್ಪತ್ರೆಗೆ ಹೋಗ್ತಾರೆ ಹುಚ್ಚಾಸ್ಪತ್ರೆಯಲ್ಲಿ ಅಕ್ಷಯ್ ಕುಮಾರ್ ಇದಾರೆ ಇವರಿಗೆ ಲೆಟರ್ ಕಳಿಸಿದವರು ಅಕ್ಷಯ್ ಕುಮಾರ್ ಅಂತ ಗೊತ್ತಾಗತ್ತೆ ಅಕ್ಷಯ್ ಕುಮಾರ್ ಕೂಡ ಹುಚ್ಚ ಇಸ್ ವೆರಿ ಅಂಡರ್ಸ್ಟ್ಯಾಂಡಬಲ್ ಯಾಕಂದ್ರೆ ಇವರು ಕಂತ್ರಿ ದೇವದ ವಂಶಜ ಅಂತ ಕಂತ್ರಿ ದೇವನು ಹುಚ್ಚಂದ್ರನೇ ಆಡ್ತಾನಲ್ವಾ ಅದಕ್ಕೆ ಹೇಳಿದೆ ಬೇಸಿಕಲಿ ಆ ಪುಸ್ತಕದಿಂದ ಇವರು ವಂಶಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹಾಳೆಗಳನ್ನ ಹರ್ಕೊಂಡ್ಬಿಟ್ಟಿದ್ರು ಈಗ ಸ್ತ್ರೀ ಊರಿನಿಂದ ಹೊರಗಡೆ ಹೋಗಿರೋದ್ರಿಂದ ಕಂತ್ರಿ ದೇವ ವಾಪಸ್ ಬರ್ತಾನೆ ಊರ್ನವರಿಗೆ ಹಿಂಸೆ ಕೊಡ್ತಾನೆ ಅಂತ ಬೇಜಾರಾಯ್ತು ಅಕ್ಷಯ್ ಕುಮಾರ್ ಗೆ ಸೊ ಆ ಲೆಟರ್ ಗಳನ್ನ ವಾಪಸ್ ಕಳಿಸ್ಬಿಟ್ರು ಈಗ ಅವನನ್ನ ಸಾಯಿಸೋದ್ ಹೆಂಗೆ ಅಂತ ಕ್ವಶನ್ ಅದಕ್ಕೆ ಆನ್ಸರ್ ಏನು ಈತ ಮನುಷ್ಯನ ಸಾಯಿಸೋಕಾಗಲ್ಲ ಪ್ರಾಣಿ ಸಾಯಿಸೋಕಾಗಲ್ಲ ಮನುಷ್ಯ ಪ್ರಾಣಿ ಎರಡು ಮಿಕ್ಸ್ ಆಗಿರೋನ್ ಸಾಯಿಸಬೇಕು ಜೊತೆಗೆ ಅವನನ್ನ ಸಾಯಿಸೋಕೆ ಇರೋ ಜಾಗಕ್ಕೆ ಹೋಗ್ಬೇಕು ಅಂಡ್ ಮನುಷ್ಯ ಪ್ರಾಣಿ ಮಿಕ್ಸ್ ಆದ್ರೆ ಸಾಕು ಹುಡ್ಗ ಹುಡುಗಿ ಕೂಡ ಮಿಕ್ಸ್ ಆಗಿ ಸಾಯಿಸಬೇಕು ಬೇಸಿಕಲಿ ಹುಡುಗ ಹುಡುಗಿ ಇಬ್ರು ಅರ್ಧರ್ಧ ಹೋಗಬೇಕು ಆ ಜಾಗಕ್ಕೆ ಬೈದವೇ ಈ ಕಂಡೀಷನ್ಗಳು ಅವನನ್ನ ಸಾಯಿಸೋಕಲ್ಲ ಅವ್ನು ಇರೋ ಜಾಗಕ್ಕೆ ಹೋಗೋಕೆ ಜೊತೆಗೆ ಅವನ ತರ್ಲೆಗಳು ಅವ್ನಗೊಂದು ಬಲಿ ಸಿಗೋವರ್ಗುನು ನಿಲ್ಲೋದಿಲ್ಲ ಅಂತಲೂ ಹೇಳ್ತಾರೆ ಬಟ್ ಯಾರ್ ಬಲಿ ಆಗ್ಬೇಕು ಸ್ತ್ರೀ ಬಲಿ ಆಗಬೇಕು ಬಟ್ ಸ್ತ್ರೀ ಸತ್ತೋಗಿದ್ದಾರೆ ಅದ್ರ ಅರ್ಥ ಏನು ಅವ್ನ ಕಿಡ್ನಾಪ್ ಮಾಡ್ಕೊಂಡೋಗಿರುವ ಎಲ್ಲ ಸ್ತ್ರೀಯರನ್ನ ಸಾಯಿಸ್ಬಿಡ್ತಾನೆ ಅಂತ ಸೊ ಇವತ್ತು ಮಹಾಪೂಜೆಯ ಪೂಜೆ ದಿನ ಅದನ್ನ ಇವತ್ತೇನೇ ಅವ್ರೆಲ್ಲ ಸರ್ಕೊಂಡು ಏನಾದ್ರು ಮಾಡ್ಬೇಕು ಸೊ ಶ್ರದ್ಧಾ ಹೇಳ್ತಾರೆ ಆತನ ಏರಿಯಾಗ ಹೋಗಬೇಕು ಅಂದ್ರೆ ಹುಡ್ಗ ಹುಡುಗಿ ಇಬ್ರು ಒಂದಾಗಿ ಹೋಗಬೇಕು ಅದನ್ನ ನನಗೆ ಬಿಟ್ಬಿಡಿ ಅದನ್ನ ತಲೆಯನ್ನು ಹೇಗೆ ಹೊಡಿಯೋದು ಒಂದು ಪ್ರಾಕ್ಟೀಸ್ ಮಾಡಪ್ಪ ನೀನು ವಿಕಿ ಅಂತ ಹೇಳ್ತಾರೆ ಸರಿ ಇವರು ತಲೆ ಹೊಡಿಯೋದು ಹೇಗೆ ಅಂತ ಕುಮ್ಳು ಕಾಯಿಗೆ ಹೊಡೆದು ಪ್ರಾಕ್ಟೀಸ್ ಪ್ರಾಕ್ಟಿಸ್ ಮಾಡ್ತಾವ್ರ ಆ ಕಡೆ ಆ ಕಂತ್ರಿ ದೇವದ ಕಂಟ್ರೋಲ್ ನಲ್ಲಿರುವ ಊರಿನ ಹುಡುಗರೆಲ್ಲ ಹೆಂಗಸರನ್ನ ಹೊರಗಡೆ ಬರಬೇಡಿ ಇವತ್ತು ಪೂಜೆ ಗಂಡಸರಿಂದ ಮಾತ್ರ ಆಗತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಕೂಡ ಹಾಕ್ಬಿಟ್ಟವ್ರ ಹೆಂಗಸರನ್ನ ಸರಿ ಅವತ್ ರಾತ್ರಿ ದೇವದ್ ಮನೆ ಹತ್ರ ವಿಕಿ ಶ್ರದ್ಧಾ ಜನ ಮತ್ತೆ ರುದ್ರ ನಾಲ್ಕು ಜನನು ಹೋಗೋರೆ ಸಾಯ್ಸೋದ್ ದೇವನ ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಿಟ್ಟು ಬಂದವನೇ ಅಲ್ಲೆಲ್ಲ ಹೋಗ್ಬಿಡಿ ಹಂಗೆ ಹಿಂಗೆ ಅಂತ ಬುದ್ಧಿವಾದ ಹೇಳೋಕ್ ಹೋಗೋಣೆ ಆಗ ಫ್ರೆಂಡ್ಸ್ ಎಲ್ಲ ಸೇರಿ ಆತನ ಬಾಯಿನ ಕಟ್ಟಾಕಿ ಅವನೇ ತಕೊಂಡು ಹೋಗ್ತಾರೆ ದೇವದ ಮನೆ ಒಳಗಡೆ ಶ್ರದ್ಧಾ ವಿಕಿ ಇಬ್ರು ಆ ಕಂತ್ರಿ ರೂಮ್ ನ ಒಳಗಡೆ ಹೋಗೋಕೆ ರೆಡಿ ಆಗ್ತಾರೆ ಜನ ಹೇಳ್ತಾರೆ ಒಳಗಡೆ ಹೋದ್ಮೇಲೆ ಏನಕ್ಕಾದ್ರೂ ಭಯ ಆದ್ರೆ ಹೆದ್ರಕೊಳ್ಬೇಡ ನನ್ನ ಹತ್ರ ಪ್ಲಾನ್ ಬಿ ರೆಡಿ ಇದೆ ಅಂತ ಶ್ರದ್ಧಾ ಹೇಳ್ತಾರೆ ಅಲ್ಲೊಂದು ಗೋಡೆ ಇದೆ ಗೋಡೆ ಮುಖಾಂತರ ನಾವ್ ಎಂಟ್ರಿ ಆಗಬೇಕು ಅಂತ ಅಂದ್ ಶ್ರದ್ಧಾ ತಮ್ಮ ಬ್ಲಾಕ್ ಮ್ಯಾಜಿಕ್ ನ ಉಪಯೋಗಿಸಿಕೊಂಡು ವಿಕ್ಕಿ ಬಾಡಿ ಒಳಗಡೆ ಎಂಟರ್ ಆಗ್ತಾರೆ ಈಗ ಹುಡ್ಗ ಹುಡ್ಗಿ ಮಿಶ್ರ ಆಗಿದ್ರಿಂದ ಈಸಿಯಾಗಿ ಗೋಡೆ ಒಳಗಡೆ ಹೋಗ್ಬಿಡ್ತಾರೆ ಒಳಗಡೆ ಹೋದ್ಮೇಲೆ ಇಬ್ರು ಮತ್ತೆ ಸಪರೇಟ್ ಆಗ್ತಾರೆ ಅಲ್ಲಿ ಕಂತ್ರಿ ದೆವ್ವ ಪ್ರತ್ಯಕ್ಷ ಆಗುತ್ತೆ ಇವ್ರ ಮುಂದೆ ಸೊರಕ್ ಸೊರಕ್ ಅಂತ ಓಡಾಡ್ತಾ ಇದೆ ಹೀಗೆ ಆ ಏರಿಯಾದಲ್ಲಿ ಇನ್ನೊಂದಷ್ಟು ಒಳಗಡೆ ಹೋಗ್ತಾರೆ ಒಳಗಡೆ ಎಲ್ಲ ಲಾವಾರಸ ಇದೆ ಆ ಲಾವಾರಸದ ತೊಟ್ಟಿನ ನಾವು ಆ ಕಡೆ ಹೋದ್ರೆ ಅಲ್ಲಿ ಎಷ್ಟೊಂದು ಜನ ಹುಡುಗಿಯರಿದ್ದಾರೆ ಅವರನ್ನೆಲ್ಲ ರೆಸ್ ಮಾಡುವಂತ ಶ್ರದ್ಧಾ ಹೇಳ್ತಾರೆ ವಿಕಿಗೆ ಅಣ್ಣನ ತಲೆಯಲ್ಲಿ ಸ್ತ್ರೀದು ಜುಟ್ಟಿರೋದ್ರಿಂದ ತರಲೇ ದೇವ್ ನನ್ನೇ ಸ್ತ್ರೀ ಅನ್ಕೊಂಡಿದ್ದಾನೆ ಸೊ ನಾನ್ ಸತ್ರೇನೆ ಆತ ಊರಿಗೆ ತೊಂದರೆ ಕೊಡೋದನ್ನ ನಿಲ್ಸೋದು ಅಂತ ಹೇಳ್ತಾರೆ ಬಟ್ ವಿಕಿ ಇದಕ್ಕೆ ಒಪ್ಪೋದಿಲ್ಲ ಆದ್ರೆ ಶ್ರದ್ಧಾ ವಿಕಿನ ಕನ್ವಿನ್ಸ್ ಮಾಡಿ ಹುಡುಗಿಯರನ್ನೆಲ್ಲ ರಕ್ಷಣೆ ಆ ಕಡೆ ಒಳಗಡೆ ಏನಾಗ್ತಿದೆ ಅಂತ ಸಿ ಟಿವಿ ಕುತ್ಕೊಂಡು ನೋಡಿದಂಗೆ ಜನ ಎಲ್ಲವನ್ನ ನೋಡಿ ಹೇಳ್ತಾವ್ರೆ ರುದ್ರಂಗ ಹೆಂಗ್ ನಡೀತಿದೆ ಶಮ ಎಲ್ಲ ಚೆನ್ನಾಗವ್ರೆ ಅಂತ ವಿಕಿ ಸೇತುವೆ ದಾಟ್ಬಿಟ್ಟು ಆ ಕಡೆ ಹೋಗಿ ಹುಡುಗಿಯರನ್ನೆಲ್ಲ ಮಾತಾಡ್ಸಿಕ್ ಟ್ರೈ ಮಾಡ್ತಾರೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಈ ಕಡೆ ಕಂತ್ರ ಇದೆ ಶ್ರದ್ಧಾನ ಹಿಡ್ಕೊಂಡು ಶ್ರದ್ಧಾದು ಆತ್ಮನ ನುಂಗ್ ಟ್ರೈ ಮಾಡ್ತಾವೆ ಶ್ರದ್ಧಾ ಜೊತೆಗೆ ಬೇರೆ ಹುಡುಗಿಯರ ಆತ್ಮಾನು ಹಾರಿ ಹೋಗ್ತಿದೆ ಹಿಂಗಾದ್ರೆ ನಮ್ ಶ್ರದ್ಧಾ ಸತ್ತೋಗ್ತಾಳೆ ಅಂತ ರೊಚ್ಚಿಗೆದ್ ಚಾಕು ತಗೊಂಡು ಅಟ್ಟಾಡಿಸ್ಕೊಂಡು ಹೋಗಿ ಆ ತಲೆಯನ್ನ ಎರಡು ಭಾಗ ಕತ್ರ ಶ್ರದ್ಧಾ ಬದುಕ್ತಾರೆ ಹೆಂಗೋ ವಿನ್ ಇನ್ನದ್ವಿ ಅಂತ ಹೇಳಿದ್ರು ಖುಷಿ ಪಡ್ತಾರೆ ಅಷ್ಟಲ್ಲಿ ಪೀಸ್ ಆಗಿರುವ ಎರಡು ಭಾಗಗಳು ಹೊಸ ತಲೆಗಳಾಗಿ ಹುಟ್ಟಿ ಬಂದ್ಬಿಟ್ಟಿವೆ ಎರಡು ಸಪರೇಟ್ ತಲೆಗಳು ಈಗ ಒಂದ್ ತಲೆಯಿಂದ ಆ ಎರಡು ತಲೆಗಳ ಜೊತೆ ಮತ್ತೆ ಫೈಟ್ ಆಡ್ತಾರೆ ಆ ಎರಡು ತಲೆಗಳನ್ನ ನಾಲ್ಕು ಭಾಗಗಳಾಗಿ ಮಾಡ್ತಾರೆ ಆ ನಾಲ್ಕು ಭಾಗಗಳು ಮತ್ತೆ ನಾಲ್ಕು ಹೊಸ ತಲೆಗಳಾಗಿ ಹುಟ್ಟಿವೆ ಬೇಸಿಕಲಿ ರಕ್ತ ಬೀಜ ಹಾಸುರನ ಕತೆ ಆಯ್ತು ಗುರು ಸರಿ ನಾವು ಜುಟ್ಟಿಯಿಂದ ಹೊಡೆದ್ರೆ ಇವಕ್ಕೆ ಏನೂ ಆಗ್ತಿಲ್ಲ ಆದ್ರೆ ಅಲ್ಲಿ ಎದುರುಗಡೆ ಒಂದು ಕತ್ತಿ ಕಾಣಿಸ್ತಿದೆ ಆ ಕತ್ತಿ ತಗೊಂಡೇನೆ ಸ್ತ್ರೀತನ ತಲೆಯನ್ನ ಕತ್ತರಿಸಿದ್ದು ಆ ಕತ್ತಿ ತಗೊಂಡು ಇವರನ್ನ ಸಾಯ್ ಅಂತ ಹೇಳಿ ಶ್ರದ್ಧಾ ಅವರು ವಿಕ್ಕಿಗೆ ಹೇಳ್ತಾರೆ ಹೋಗಪ್ಪ ಕತ್ತಿ ಎತ್ಕೊಂಡು ಬಾ ಅಂತ ಕತ್ತಿ ಹತ್ರ ಹೋಗ್ತಿದ್ದಂತೆ ವಿಕ್ಕಿ ಅವರು ಈ ಕಂತ್ರಿ ದೇವಕ್ಕೆ ಅವಾಜ್ ಹಾಕ್ತಾರೆ ಅಮ್ಮ ನಾಲ್ ಕುಡ್ದಿದ್ರೆ ಬಾ ನನ್ ಜೊತೆ ಫೈಟ್ ಆಡು ಅಂತ ಹ ನನ್ಗೆ ಅವಾಜ್ ಆಗ್ತಿದ್ಯಾ ಅಂತ ತಲೆಗಳು ಕೋಪ ಮಾಡ್ಕೊಂಡು ವಿಕ್ಕಿ ಹತ್ರ ಬರ್ತಾವೆ ಆದ್ರೆ ಕತ್ತಿ ಒಳಗಡೆಯಿಂದ ಈಚೆಗೆ ಬರ್ತಾ ಇಲ್ಲ ಬೇಸಿಕಲಿ ಕತ್ತಿ ಕಲ್ಲಿನ ಒಳಗೆ ಸ್ಟಕ್ ಆಗ್ಬಿಟ್ಟೈತೆ ವಿಕಿಗೆ ಎಲ್ಲ ಅಲ್ಲೇ ಆಗೋಗ್ಬಿಟೈತೆ ಈಗ ತರ್ಲೆ ದೇವ ಮತ್ತೆ ತನ್ನ ಜುಟ್ಟಿನಿಂದ ವಿಕಿನ ಅಟ್ಯಾಕ್ ಮಾಡುತ್ತೆ ಅಂಡ್ ಶ್ರದ್ಧಾ ಅಂಡ್ ಹುಡುಗಿಯರ ಆತ್ಮವನ್ನ ನುಂಗ್ಲಿಕ್ಕೆ ಶುರು ಮಾಡುತ್ತೆ ಅಷ್ಟರಲ್ಲಿ ಜನ ಮನೆಯಲ್ಲಿ ತಲಾ ತೋಳ ಅದು ಇಲ್ಲಿಗೆ ಬರುತ್ತೆ ಹು ಇಸ್ ದಿಸ್ ತೋಳ ಬೇಡಿಯ ಮೂವಿನಲ್ಲಿರುವ ಭಾಸ್ಕರು ಈಗ ತೋಳ ಬಂದು ಎಲ್ಲಾ ತಲೆಗಳನ್ನ ಕಚ ಕಚ ಕಚಕ್ ಅಂತ ಕಚ್ಚಾಕ್ ಬಿಡತ್ತೆ ಸೊ ದಿಸ್ ವಾಸ್ ದಿ ಪ್ಲಾನ್ ವಿ ಜನ ಮಾತಾಡ್ತಿದ್ರಲ್ಲ ಅದು ಈಗ ತೋಳ ಬಂದು ನಮ್ನೆಲ್ಲ ಬಿಡ್ತು ಅಂತ ಈ ತಲೆಗಳು ಹೋಗಿ ಬಾಡಿನ ಬಂದವೆ ಈಗ ಬಾಡಿ ಬಂದು ಬೇಡಿಯ ಶ್ರದ್ಧಾ ಮತ್ತೆ ವಿಕ್ಕಿ ಜೊತೆ ಫೈಟ್ ಆಡ್ಲಿಕ್ಕೆ ಶುರು ಮಾಡುತ್ತೆ ಈ ಬಾಡಿ ಸಿಕ್ಕಾಪಟ್ಟೆ ಸ್ಟ್ರಾಂಗು ಮೂರ್ ಜನಕ್ಕೂ ಏನು ಮಾಡೋಕಾಗ್ತಿಲ್ಲ ಈ ಬಾಡಿಗೆ ಅಂಡ್ ಈ ಬಾಡಿ ಶ್ರದ್ಧಾದು ಜುಟ್ಟನಾಗ ಕಿತ್ತಾಕ್ಬಿಟ್ಟು ಆಕೆಯ ಕತ್ತನ್ನ ಹಿಸ್ಕೋಕ್ ಶುರು ಮಾಡತ್ತೆ ಇನ್ನೇನ ಅವಳು ಉಸರು ಕಟ್ ಸತ್ತೋಗ್ಬೇಕು ಅಷ್ಟ್ರಲ್ಲಿ ಜೋರಾಗ ಅಮ್ಮ ಅಂತ ಕಿರಿಸ್ತಾಳೆ ಗುರು ಅವಾಗ ಬರ್ತಾಳೆ ಆಕಾಶದಲ್ಲಿ ತೇರ್ಕೊಂಡ್ ನಮ್ ರಿಯಲ್ ಹೀರೋ ಇನ್ ಆಲ್ ಯಾಸ್ ಲೇಡಿ ದೇವ ಲೇಡಿ ದೇವನ ನೋಡಿ ಕಂತ್ರಿ ದೇವ ಈಗ ಗಡ ಗಡ ಅವಾಗ ಶುರುವಾಗುತ್ತೆ ಕಂತ್ರಿ ದೇವ ವರ್ಸಸ್ ಲೇಡಿ ದೇವತ್ ಫೈಟ್ ಇಬ್ರು ದೇವ್ಗಳೇ ಆಗಿದ್ರು ಈ ಲೇಡಿ ದೇವ ಒಂಚೂರು ಎಕ್ಸ್ಪೀರಿಯನ್ಸ್ ದೇವ ಆಗಿರೋದ್ರಿಂದ ಇದಕ್ ಶಕ್ತಿ ಜಾಸ್ತಿ ಇರ್ಬೇಕು ಮೋಸ್ಟ್ಲಿ ಸೊ ಕಂತ್ರಿ ದೇವಕ್ಕೆ ಲೇಡಿ ದೇವ ಅಟ್ಟಾಡ್ಸ್ಕೊಂಡು ಹೊಡಿಯುತ್ತೆ ಇಷ್ಟೆಲ್ಲ ಒಗ್ಲದ್ಮೇಲೆ ಲೇಡಿ ದೇವ್ಗೆ ದೃಷ್ಟಿ ಆಗೋಯ್ತೇನೋ ತಳ್ಳನ್ ಮಗ ಕಂತ್ರಿ ದೇವ ಲೇವ್ ಜೋರ್ ಜೋರಾಗ ಹೊಡಕ್ಕೆ ಶುರು ಮಾಡ್ಬಿಟ್ಟ ಶ್ರದ್ಧಾ ಮೋಟಿವೇಟಿನ್ ಈ ತರ ಮೋಟಿವೇಟ್ ಮಾಡ್ತಾರೆ ವಿಕಿನ ನಿನ್ ಕೈಯಿಂದ ಆ ಶಕ್ತಿನ ಐ ಮೀನ್ ಆ ಕತ್ತಿನ ಕೀಳಕ್ ಸಾಧ್ಯ ಕಿತ್ರೆ ಆ ಕತ್ತಿನ ಏನ್ ಬೇಕಾದ್ರೂ ಕಿತ್ ಗುಡ್ಡೆ ಹಾಕ್ಬೋದು ಅಂತ ಮೋಟಿವೇಟ್ ಇನ್ ಮೋಟಿವೇಶನ್ ಇಂದ ಫುಲ್ ಮೋಟಿವೇಟ್ ಆಗ್ಬಿಟ್ಟು ವಿಕಿ ಕತ್ತಿನ ಕೀಳಕ್ ಹೋಗ್ತಾರೆ ಬಟ್ ಈಗ್ಲೂ ಕೇಳಕ್ಕಾಗಲ್ಲ ಅಷ್ಟ್ರಲ್ಲಿ ಕಂತ್ರಿ ದೇವ ಮತ್ತೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಕೇಳಕ್ ಬಿದ್ದು ತೋಳ ಎದ್ದು ಕಂತ್ರಿ ದೇವದ ವಿರುದ್ಧ ಹೋರಾಡಕ್ ಶುರು ಮಾಡುತ್ತೆ ಅಷ್ಟರಲ್ಲಿ ವಿಕ್ಕಿ ಕತ್ತಿನ ಈಚೆಗೆ ಎಳ್ದು ಬಿಡ್ತಾರೆ ಸ್ತ್ರೀ ಕೂಡ ಎದ್ದು ಬರ್ತಾರೆ ಅಂಡ್ ವಿಕ್ಕಿ ಕತ್ತಿನ ತಗ್ಸ್ತಾ ಸ್ತ್ರೀ ಕಡೆಗೆ ಎಸಿತಾರೆ ಇನ್ನೊಂದ್ಸಲ ಸಾಕು ಆ ಕಂತ್ರಿ ದೇವನ ಅಂತ ಹಾಗೆ ಸ್ತ್ರೀ ಮೇಡಮ್ ಅವರು ಆ ಕತ್ತಿ ತಗೊಂಡು ಕಂತ್ರಿ ಕೈನ ಕಾಲ್ನ ಎಲ್ಲಾನು ಕತ್ರ ಸಾಕಿ ಲಾವ ಒಳಗಡೆ ಹಾಕಿ ಬಿಡ್ತಾರೆ ಕಂತ್ರಿದು ತಲೆನೂ ಕೂಡ ಎರಡು ಪೀಸ್ ಮಾಡಿ ಲಾವ ಒಳಗಡೆ ಹಾಕಿ ಕಂತ್ರಿ ಪೀಸ್ ಪೀಸ್ ಆಗಿ ಸುಟ್ಟೋಗಿ ಸತ್ತೋಗ್ಬಿಡತ್ತೆ ಕಂತ್ರಿ ದೇವ ಸತ್ತೋದ್ಮೇಲೆ ಊರಿನ ಗಂಡಸರೆಲ್ಲ ವಾಪಸ್ ತಮ್ಮ ಕಂಟ್ರೋಲ್ ಗೆ ಬರ್ತಾರೆ ಹುಡುಗಿಯರೆಲ್ಲ ಬಿಡುಗಡೆ ಆಗ್ತಾರೆ ನಂತರ ನಮ್ಗೆ ಗೊತ್ತಾಗುತ್ತೆ ಶ್ರದ್ಧಾ ಅವರು ಸ್ತ್ರೀ ಮೇಡಮ್ ಅವರ ಮಗಳು ಅಂತ ಸ್ತ್ರೀ ಮೇಡಮ್ ಅವರಿಗೆ ಶ್ರದ್ಧಾ ಅವರು ನನ್ನ ಮಗಳು ಅಂತ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ಸ್ತ್ರೀ ಮೂವಿಯ ಪಾರ್ಟ್ ಒನ್ ಅಲ್ಲಿ ಶ್ರದ್ಧಾ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಬಟ್ ಶ್ರದ್ಧಾ ಅವರು ತನ್ನ ಮುಕ್ತಿ ಕೊಡಿಸ್ಬೇಕು ಅಂತ ಇಷ್ಟೆಲ್ಲ ಹೋರಾಟ ಮಾಡ್ತಿರ್ತಾರೆ ಮುಕ್ತಿ ಕೊಡಿಸಲಿಕ್ಕೆ ವಿಕ್ಕಿಯಿಂದ ಮಾತ್ರ ಸಾಧ್ಯ ಅಂತ ವಿಕ್ಕಿದು ಫ್ರೆಂಡ್ಶಿಪ್ ಮಾಡಿರ್ತಾರೆ ಮೂವಿ ಫೈನಲ್ ನಲ್ಲಿ ಶ್ರದ್ಧಾ ಕೂಡ ಹೇಳ್ತಾರೆ ನಾನು ಕೂಡ ದೆವ್ವ ನಾನು ಮನುಷ್ಯ ಅಲ್ಲ ನೀನನ್ನು ಪ್ರೀತಿಸಿ ಆಗೋದಿಲ್ಲ ಅಂತ ಮತ್ತೆ ಇನ್ನೊಂದ್ಸಲ ಯಾವಾಗಾದ್ರೂ ಸಿಕ್ಕರೆ ಭೇಟಿ ಆಗೋಣ ಅಂತ ಅಲ್ಲಿಂದ ಪಿಶು ಅಂತ ಮಾಯ ಆಗ್ಬಿಡ್ತಾರೆ ಇದು ಸ್ತ್ರೀ ಆ ಕತೆ ಇದಾದ್ಮೇಲೆ ಪೋಸ್ಟ್ ಕತೆ ಬಾಸ್ಕಿ ಅಂಡ್ ಜನ ಇಬ್ರು ಮಾತಾಡ್ತಾವ್ರೆ ಡೆಲ್ಲಿ ವಾಪಸ್ ಹೋಗೋಣ ಅಂತ ಆದ್ರೆ ಡೆಲ್ಲಿನ ಒಂದು ಹೊಸ ವ್ಯಾಂಪೈರ್ ಬಂದ್ಬಿಟ್ಟಿದೆ ಅಂತ ಇವರು ಮಾತಾಡ್ಕೊಳ್ಸಿದ್ದಾರೆ ಮೋಸ್ಟ್ ಅಲ್ಲಿ ನೆಕ್ಸ್ಟ್ ಮೂವಿ ಆ್ಯಂಪ್ ಸಂಬಂಧಪಟ್ಟಿದ್ದು ಅದನ್ನು ಇದಕ್ಕೂ ಹೇಗೆ ಕನೆಕ್ಟ್ ಮಾಡ್ತಾರೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ